ತಾರಕೇಶ್ವರ ಪೌರಾಣಿಕ ಸಿನಿಮಾಗಳು ಸಾಮಾಜಿಕ ಸಿನಿಮಾಗಳಲ್ಲಿ ಬಹಳ ಸುಲಭವಾಗಿ ಮಾತು ಮಾಡಿಬಿಡಬಹುದು. ಆದರೆ ಪೌರಾಣಿಕವಾಗಲಿ ಐತಿಹಾಸಿಕವಾಗಲಿ ಭಕ್ತಿರಸಪ್ರಧಾನವಾಗಲಿ ಆ ಮುಖ ಪಾತ್ರಕ್ಕೆ ಸೂಟ್ ಆಗಬೇಕು. ಆ ಸೂಟ್ ಆದ್ರೇ ಆ ಪಾತ್ರ ಇನ್ನಷ್ಟು ಮೆರುಗು ಬರೋದಕ್ಕೆ ಸಾಧ್ಯವಾಗುತ್ತೆ. ಗಣೇಶರಾವ್ ಕೇಸರ್ಕರ್ ನನ್ನ ಮನೆಗೆ ಬಂದು ಆ ಟೀಸರು ಆಮೇಲೆ ಹಾಡುಗಳನ್ನೆಲ್ಲ ತೋರಿಸಿದ್ರು. ಪೌರಾಣಿಕ ಪಾತ್ರಕ್ಕೆ ಬಹಳ ಚೆನ್ನಾಗಿ ಸೂಟ್ ಆಗ್ತಾರೆ ಅಂತ ಅನಿಸ್ತು ನನಗೆ. ಯಾಕೆಂದರೆ ಎಲ್ಲರೂ ಹೇಳ್ತಾರೆ ರಾಜ್ಕುಮಾರರು ಪೌರಾಣಿಕ ಎಲ್ಲ ಥರದ ಪಾತ್ರಗಳನ್ನು ಮಾಡಿದ್ದಾರೆ. ಈಗ ತಾನೇ ಸಾಯಿ ಪ್ರಕಾಶ್ ಅವರು ಹೇಳಿದ್ರು ಅವರು ಈಕ್ವಲ್ ಆಗಿ ಶ್ರೀನಿವಾಸ ಮೂರ್ತಿಯವರು ಅವ್ರ ಜೊತೆಯಲ್ಲಿ ಪಾತ್ರ ಮಾಡಿದ್ದಾರೆ ಅಂತ. ಪಾತ್ರ ಚೆನ್ನಾಗಿದ್ದರೆ ಒಳ್ಳೆಯ ಕಲಾವಿದನಿಗೆ ಅಂಥ ಒಂದು ಪಾತ್ರ ಸಿಕ್ಕಿದಾಗ ಅವನು ಚೆನ್ನಾಗಿ ಅಭಿನಯಿಸಿದರೆ ಅದಕ್ಕಿಂತ ಬೇರೆ ದೊಡ್ಡದಿಲ್ಲ. ನನಗೆ ಏಕವೀರತ್ನ ಕಾಳಿದಾಸದ ಆಗಬಹುದು, ಕೇರಳ ಸಿನಿಮಾ ಆಗಬಹುದು, ಅವ್ರ ಜೊತೆಯಲ್ಲಿ ಸುಮಾರು ಸಿನಿಮಾಗಳಲ್ಲಿ ಬಹಳ ಒಳ್ಳೆ ಒಳ್ಳೆ ಪಾತ್ರಗಳು ಸಿಕ್ಕಿದ್ದರಿಂದ ನನಗೆ ಒಳ್ಳೆ ಹೆಸರು ಬಂತು. ಹಾಗಾಗಿ ಗಣೇಶರಾವ್ ಪೌರಾಣಿಕ ಪಾತ್ರಗಳಿಗೆ ಸಾಮಾಜಿಕ ಪಾತ್ರವೇ ಅಲ್ಲ, ಪೌರಾಣಿಕ ಪಾತ್ರಗಳಿಗೂ ಅವರ ಮುಖ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನ್ನಿಸ್ತು. ಯಾಕೆಂದರೆ ಗದೆ ಹಿಡ್ಕೊಂಡು ಅಲ್ಲಿ ನಿಂತ್ಕೊಂಡ ಟಿ ವಿ ನೋಡಿದಾಗ ನಿಮಗೆ 50% ಮಾರ್ಕ್ಸ್ ಕೊಟ್ಟಿರಬೇಕು. ಆಮೇಲೆ ಅವನು ಎಷ್ಟು ಚೆನ್ನಾಗಿ ಮಾತಾಡ್ತಾನೆ, ಎಷ್ಟು ಚೆನ್ನಾಗಿ ಡೈಲಾಗ್ ಹೇಳ್ತಾನೆ ಅಂತ, ಅದು ಸೆಕೆಂಡ್ರಿ. ಮೊದಲನೇದಾಗಿ ಮೇಕಪ್ ಹಾಕ್ಕೊಂಡು ಆ ವೇಷಭೂಷಣಗಳಲ್ಲಿ ನೋಡಿದ ತಕ್ಷಣ ಇವನು ತಾರಕೇಶ್ವರ ಕರೆಕ್ಟಾಗಿದ್ದಾನೆ ಅಂತ ಅನಿಸ್ಬೇಕು. ಆಮೇಲೆ ಅವರು ಪಾತ್ರ ಆಮೇಲೆ ಅಭಿನಯ ಯಾವ ರೀತಿ ಮಾಡ್ತಾರೆ ಅನ್ನೋದ್ರಲ್ಲಿ ಇನ್ನೂ 50% ಮಾರ್ಕ್ಸು ಆಡಿಯನ್ಸು ಕೊಡ್ತಾರೆ. ಹಾಗಾಗಿ ಆತ ಆ ತಾರಕೇಶ್ವರ ಪಾತ್ರಕ್ಕೆ ಜೊತೆಗೆ ಇನ್ನೊಂದು ಗಂಗೆ ಗೌರಿ ಅಂತ ಅದರಲ್ಲಿ ಈಶನ್ ಪಾತ್ರ ಮಾಡಿದ್ದ. ಅದರಲ್ಲೂ ಅಷ್ಟೇ, ನಾನು 5-6 ಸಿನಿಮಾದಲ್ಲಿ ಈಶನ್ ಪಾತ್ರ ಮಾಡಿದ್ದೀನಿ. ಗಣೇಶರಾವನು ಬಹಳ ಎಲ್ಲ ಥರದ ಪಾತ್ರಗಳಿಗೂ ಹೊಂದಿಕೊಳ್ತಾರೆ. ಇನ್ನು ನಮ್ಮ ಪುರುಷೋತ್ತಮ ಅಂತ ಹೇಳಬೇಕು ಅಂತಂದರೆ ಆತ ಸುಮಾರು 25-20 ಸಿನಿಮಾಗಳನ್ನು ನಿರ್ದೇಶನ ಮಾಡಿ ನಿರ್ಮಾಪಕರನ್ನು ಉಳಿಸ್ಕೊಟ್ಟಿದ್ದಾರೆ. ನಾನು ಧಾರಾವಾಹಿ ಅಣ್ಣ ಬಸವಣ್ಣ ಮಾಡಿದಾಗ ನನ್ನ ಜೊತೆಗೆ ಅಸೋಸಿಯೇಟಾಗಿ ಕೆಲಸ ಮಾಡ್ತಿದ್ದೆ. ಅದಾದಮೇಲೆ ನಿರ್ದೇಶನಕ್ಕಿಳಿದು ಸುಮಾರು 25-26 ಸಿನಿಮಾಗಳು ಮಾಡೋದು ಎಷ್ಟೊಂದು ಸುಲಭದ ಕೆಲಸ ಅಲ್ಲ. ನಮ್ಮ ಸಾಯಿ ಪ್ರಕಾಶ್ ಅವರು ಅಷ್ಟೇ 100 ಸಿನಿಮಾಗಳ ಮೇಲೆ ನಿರ್ದೇಶನ ಮಾಡಿದ್ದಾರೆ. ಹಾಗಾಗಿ ಅವಕಾಶಗಳು ಸಿಕ್ಕಿದಾಗ ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋ ಚಾಕಚಕ್ಯತೆ ಇದೆಯಲ್ಲ, ಅದು ಬಹಳ ದೊಡ್ಡದು. ಈಗ ಅವರು 2 ಒಳ್ಳೆ ಒಳ್ಳೆ ಚಿತ್ರಗಳನ್ನು ಮಾಡಿದ್ದಾರೆ, ಪೌರಾಣಿಕ ಚಿತ್ರಗಳು, ಅದರಲ್ಲೂ ತಾರಕೇಶ್ವರ. ಅದು ಯಶಸ್ವಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ ನಾನು ಒಂದೆರಡು ಮಾತುಗಳು ಮುಗಿಸ್ತೇನೆ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.